ಅಲೆಲುಯ್ಯ ಅಲೆಲುಯ್ಯ. ಹೇಗಿದ್ದೀರ? ಇತ್ತೀಚೆಗೆ ತುಂಬ ಜನ ಮೇಲೆ ಮೇಲೆ ಫೋನ್, ಒಂದಲ್ಲ ಒಂದು ರೋಗ, ಹೊಸ ಹೊಸ ಹೆಸರು, ಕೆಲವೊಂದು ಹೆಸರುಗಳು ಉಚ್ಚಾರಣೆ ಮಾಡೋಕ್ಕೆ ಆಗಲ್ಲ, ಯಾಕಿಂಗೆ ಗೊತ್ತಿಲ್ಲ. ಕೊರೋನಾ ಬಂದಮೇಲೆ ಕೆಲವರು ಒಂದೊಂದು ಥರ ಅಂತಾರೆ, ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋದು ನಾನು ನಿಮ್ಗೆ ಹೇಳ್ತೀನಿ. ಕೊರೋನಾ ಬರ್ತದೆ ಅಂತ ಎಫಿಸಿ 6ನೇ ಅಧ್ಯಾಯದಲ್ಲಿ ದೇವರು ಹೇಳಿಬಿಟ್ಟಿದ್ರು. ಕಣ್ಣಿಗೆ ಕಾಣದ ಅಂಧಕಾರ ಶಕ್ತಿಗಳು, ಅದರ ವಿರುದ್ಧ ನಿಮ್ಮ ಹೋರಾಟ, ಅದರ ವಿರುದ್ಧ ಹೋರಾಟ ಮಾಡೋಕ್ಕೆ ವಾಕ್ಯವೆಂಬ ಖಡ್ಗ ಹಿಡಿಬೇಕು, ಪ್ರಾರ್ಥನೆ ಎಂಬ ಗುರಾನಿ ಹಿಡಿಬೇಕು. ಅದೆಲ್ಲ ದೇವರು ಹೇಳಿದರು, ನಾನು ಅದೆಲ್ಲ ಹೇಳಿದ್ದೀನಿ ನಿಮಗೆ. ಆದರೆ ಕಾರಣ, ಮುಖ್ಯ ಕಾರಣ ಏನು? 107ನೇ ಕೀರ್ತನೆ 17:18-19. ರೋಗಿಗಳಾದರೂ ಅವರು ಅನಾಚಾರದ ನಿಮಿತ್ತ, ಆಚಾರವಿಲ್ಲದ ಬದುಕು, ಹೆಂಗ್ ಬೇಕು ಹಂಗೆ ಬದುಕೋದು, ಮನ ಬಂದಂತೆ ಬದುಕೋದು, ದೈವ ಭಯ ಇಲ್ಲ, ಪ್ರಾರ್ಥನೆ ಇಲ್ಲ, ದೇವರೊಂದಿಗೆ ಸಂದರ್ಭ ಇಲ್ಲ, ಹೆಂಗ್ ಬಂತು ಹಂಗೆ ಬದುಕೋದು, ನಾನೇ ಕರೆಕ್ಟು. ಅಹಂಕಾರ, ಅಸೂಯೆ, ಇದರಿಂದ ಆಚಾರವಿಲ್ಲದೆ ರೋಗಿಗಳಾದರು. ಎರಡನೇದು, ಬಾಧೆಗೊಳಗಾದರೂ ಪಾಪಕಾರಿಗಳ ನಿಮಿತ್ತ, ಪಾಪದಿಂದ ಬಾಧೆ ಬಂತು. ಬಾಧೆ ಅಂದ್ರೆ ಗೊತ್ತಲ್ಲ, ಮಾರಕ ರೋಗಗಳು ಬಂತು. ಬೈಬಲ್ ಹೇಳ್ತಾ ಇದೆ, ಪಾಪ ಮಾಡಿ ರೋಗಿಗಳಾದರು. ನೀತಿವಂತರು ಒಬ್ಬರೂ ಇಲ್ಲ, ಒಬ್ಬರಾದರೂ ನೀತಿವಂತರಲ್ಲ, ಎಲ್ಲರೂ ಪಾಪ ಮಾಡಿದವರೇ. ಆದರೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿದವರಿಗೆ ದೇವರ ಶಕ್ತಿ ಅವರಲ್ಲಿ ಆವರಿಸಿಕೊಳ್ಳುತ್ತೆ. ಯೇಸು ಏನು ಮಾಡಿದ್ರು? ಒಂದು ಮನೆಯಲ್ಲಿ ಪ್ರಸಂಗ ಮಾಡ್ತಾ ಇದ್ರು. ಅಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿಯನ್ನ 4 ಜನ ಹೊತ್ತು ತಂದರು. ಮನೆಯೊಳಗೆ ಬರೋದಕ್ಕೆ ಜಾಗ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಯೇಸುವಿನ ಹತ್ರ ತಗೊಂಡು ಹೋಗಲೇಬೇಕು. ಆ 4 ಜನರ ವಿಶ್ವಾಸ, ಯೇಸು ಮುಟ್ಟಿದ್ರೆ ವಾಸಿ ಆಗುತ್ತೆ, ಯೇಸು ಒಂದು ವಾಕ್ಯ ಹೇಳಿದ್ರೆ ವಾಸಿ ಆಗುತ್ತೆ. ಯಾಕೆಂದರೆ ಅವರ ಬಾಯಿಂದ ಬರುವ ವಾಕ್ಯ ಜೀವ ಕೊಡುವ ವಾಕ್ಯ. ಏನು ಮಾಡೋದು, ಹೆಂಗಾದರೂ ಯೇಸುವಿನ ಹತ್ರ ಕರ್ಕೊಂಡು ಹೋಗಬೇಕು. ತುಂಬ ಜನ ನೋಡಿದ್ದೀನಿ, ಫೋಟೋಕ್ಕೆ ಅಥವಾ ನಮ್ಮ ಧ್ಯಾನಕೂಟಗಳಿಗೆ ಕೆಲವರನ್ನ ಕರ್ಕೊಂಬರ್ತಾರೆ. ಮೊನ್ನೆ ಇದೇ ತಿಂಗಳು 3-4 ದಿನದ ಹಿಂದೆ ಬೆಂಗಳೂರಿನ ಬೇಗೂರು ಪಕ್ಕದಲ್ಲಿರುವ ಬಸವನಪುರ ಅಲ್ಲಿ ಧ್ಯಾನಕೂಟ, ಅಲ್ಲಿ ಯಾರೋ ಫೋನ್ ಮಾಡಿದ್ರು, ಬ್ರದರ್ ಇಲ್ಲೊಬ್ಬರು ಬಾಲರಾಜ್ ಅಂತಿದ್ದಾರೆ, 3 ಊಟ ಮಾಡಿ, ತುಂಬ ಸುಸ್ತಾಗಿದ್ದಾರೆ, ಉಳಿಯೋದು ಭಾಳ ಕಷ್ಟ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಟ್ರಿಮ್ಸ್ ಹಾಕಿದ್ದಾರೆ, ಏನೇನು ಪ್ರಯೋಜನ ಇಲ್ಲ. ನಾವು ಅವರನ್ನು ಕರ್ಕೊಂಬರ್ತೀವಿ, ಒಂದು ಪ್ರೇಯರ್ ಮಾಡಿ ಕಳಿಸಿ, ಆಯಿತು ಕರ್ಕೊಂಡು ಬನ್ನಿ ಅಂದರು. ನಾನು 8:30 ಅಲ್ಲಿಗೆ ಹೋದಾಗ ಕಾಯ್ತಾ ಇದ್ರು, ಒಂದು ವೀಲ್ ಚೇರ್ನಲ್ಲಿ ಅವ್ರನ್ನ ಎತ್ಕೊಂಡು ಬಂದರು. ನಾನು ಪ್ರೇಯರ್ ಮಾಡಿದೆ, ಮಾರ್ಕ 16:17-18, ನನ್ನನ್ನು ವಿಶ್ವಾಸಿಸುವವನು, ನನ್ನ ನಾಮದಲ್ಲಿ ದೆವ್ವಗಳನ್ನು ಓಡಿಸುವನು, ರೋಗಿಗಳನ್ನು ಸೌಖ್ಯ ಪಡಿಸುವನು. ನಾನು ಆ ವಾಗ್ದಾನ ತಗೊಂಡೆ, ಯಾಕಂದ್ರೆ ದೇವರ ಬಾಯಿಯಿಂದ ಬಂದ ಮಾತುಗಳು ಫಲ ಕೊಡದೆ ತಿರುಗೋದು, ದೇವರು ಹೇಳಿದ್ರೆ ಅದು ನಡೆಯುತ್ತೆ. ನಾನು ಅವನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದೆ. ನನ್ನ ಜೊತೆಗೆ ಫಾದರ್ ವಿನಯ್, ಇವರೊಬ್ಬ ಬ್ರಾಹ್ಮಣರು, ಅಲ್ಲಿಂದ ಬಂದು ಬ್ಯಾಪ್ಟಿಸಮ್ ತಗೊಂಡು ಚರ್ಚ್ಗೆ ಸೇರಿ ವಿನಯ್, ಫಾದರ್ ವಿನಯ್ ಆಗಿದ್ದಾರೆ, ಅದ್ಭುತ ಫಾದರ್. ಎರಡನೇದು ಮಂಜುಳ, ಶೀಸ್ ಆಲ್ಸೋ ಹಿಂದೂ, ಯೇಸುವಿನ ಮಹಿಮೆಯನ್ನು ಕಂಡು ಅವಳು 25 ಯೇಸುವಿನ ಅಂಗೀಕರಿಸಿಕೊಂಡು ಸುವಾರ್ತೆ ಸಾರ್ತಾ ಇದ್ದಾಳೆ. ನಾವು 3 ಜನ ಸೇರಿ ಬಾಲರಾಜ್ ತಲೆ ಮೇಲೆ ಕೈ ಇಟ್ವಿ, ತುಂಬ ಪ್ರಾರ್ಥಿಸಿದ್ವಿ, ಎಲ್ಲ ಪಾಪಗಳು ಕ್ಷಮಿಸಲ್ಪಡಲಿ. ದೇವರ ಮಕ್ಕಳು 3 ಜನ, 2-3 ಜನ ಒಂದೇ ಮನಸ್ಸಿನಲ್ಲಿ ಮಾಡುವ ಪ್ರಾರ್ಥನೆ ಕೇಳುವ ದೇವರು ನೀವು, ಇದು 3 ಜನ ಒಟ್ಟಿಗೆ ಪ್ರಾರ್ಥಿಸ್ತಾ ಇದ್ದೀವಿ. ಯೇಸು ನಾಮದಲ್ಲಿ
ಈ ಮಗನಲ್ಲಿ ಸೇರಿಕೊಂಡಿರುವ ರೋಗದ ದೆವ್ವ ಪೀಡೆ ಪಿಶಾಚಿಗಳು ಈ ಮಗನನ್ನು ಮರಣಕ್ಕೆ ಹುಯ್ಯುವ ಎಲ್ಲ ಶಕ್ತಿಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಪ್ರೇಯರ್ ಮಾಡಿದೆ, ಸ್ತುತಿ ಮಾಡಿದ್ವಿ. ನಾನಂದೇ ಆಸ್ಪತ್ರೆಯಿಂದ ಕರ್ಕೊಂಬಂದಿರೋದು, ಕರ್ಕೊಂಡು ಹೋಗ್ಬೇಕು. ಆಯ್ತು, ಕರ್ಕೊಂಡು ಹೋಗ್ರಿ. ಒಂದೆರಡು ತಾಸು ದೇವರ ವಾಕ್ಯ ಕೇಳಿ, ಪ್ರೈಸನ್ ವರ್ಷಿಪ್ನಲ್ಲಿ ಭಾಗವಹಿಸ್ಲಿ, ನನ್ನ ಮಾತು ಕೇಳಿ. ಕರ್ಕೊಂಡೋಗಿ ದೇವಾಲಯದ ಹಿಂಭಾಗದಲ್ಲಿ ಕೂರಿಸಿದ್ವಿ. ಮಧ್ಯಾಹ್ನ ಏನೂ ತಿನ್ನದ ವ್ಯಕ್ತಿ ಮಧ್ಯಾಹ್ನ ಆದರೂ ಮನೆಗೆ ಹೋಗಿಲ್ಲ, ಆಸ್ಪತ್ರೆಗೆ ಮತ್ತೆ ಹೋಗಿಲ್ಲ. ಚೆನ್ನಾಗಿ ಊಟ ಮಾಡಿದ್ರು. 3 ತಿಂಗಳ ನಂತರ ಸಾಯಂಕಾಲ ಎದ್ದು ಓಡಾಡ್ತಾ ಇದ್ದಾರೆ. ಮೊನ್ನೆ ದಿನ ನಡ್ಕೊಂಡು ಬಂದರು. ಇಲ್ಲಿ ಕೂಡ ಪಾರ್ಶ್ವವಾಯು ರೋಗಿಯನ್ನು 4 ಜನ ಹೊತ್ಕೊಂಡು ಬಂದರು. ಜಾಗ ಇರಲಿಲ್ಲ, ಚಾವಣಿಯನ್ನು ಕಿತ್ತಾಕಿದ್ರು, ಅಲ್ಲಿಂದ ಇಳಿಸಿದ್ರು. ಯೇಸು ನೋಡಿದ ರೋಗಿಯನ್ನಲ್ಲ, ರೋಗಿಯನ್ನು ತಂದ ಆ 4 ಜನರನ್ನು. ಆ 4 ಜನರ ವಿಶ್ವಾಸ ಅಪಾರವಾದ ವಿಶ್ವಾಸ. ನೋಡಿದ್ರು, ಕರುಣಾಮಯ ನಿಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಕೊಂದು ಬಿಡಲ್ಲ, ಕರುಣೆ ಕರುಣೆ ಹೇಗೆ ಕ್ಷಮಿಸ್ಬೇಡಿ ಅಂತ ಬೇಡಿದಾಗ ಕ್ಷಮಿಸಲ್ವಾ ನೀವು? ಹಾಗೆ ಯೇಸು ಅವನನ್ನು ನೋಡಿದ್ರು, ಒಂದು ವಾಕ್ಯ ಹೇಳಿದ್ರು. ಯೇಸುವಿಗೆ ಗೊತ್ತಾಯಿತು ಈ ರೋಗ ಬಂದಿದ್ಯಾಕೆ. ಯೇಸುವಿಗೆ ಗೊತ್ತಾಯಿತು. ಯೇಸು ಹೇಳಿದ್ರು, ನಿನ್ನ ಪಾಪವನ್ನು ಕ್ಷಮಿಸಿದ್ದೇನೆ, ಹಾಸಿಗೆ ಹೊತ್ಕೊಂಡು ನಡಿ. ನಿನ್ನ ಪಾಪವನ್ನು ಕ್ಷಮಿಸಿದ್ದೇನೆ, ಹಾಸಿಗೆ ಹೊತ್ಕೊಂಡು ನಡಿ. ಅಲ್ಲಿದ್ದವರೆಲ್ಲ ಪಾಪ ಕ್ಷಮಿಸಲು ಇವನೇ ಯಾರು? ಏಯ್, ಇವನೇ ಯಾರು? ನೀನು ಯಾರು ಅಧಿಕಾರ ಕೊಟ್ಟಿದ್ದು? ಯೇಸು ಅಂತಾರೆ, ಪಾಪ ಕ್ಷಮಿಸಲು ನನಗೆ ಅಧಿಕಾರ ಇದೆ ಅಂತ ನಿಮಗೆ ಗೊತ್ತಾಗಲಿ. ಪಾಪದಿಂದ ಮೇಲಾದವನು, ಮಹಾಪರಿಶುದ್ಧನು. ಒಂದು ವಾಕ್ಯ ಹೇಳಿದ್ರು, ನಿನ್ನ ಹಾಸಿಗೆ ಎತ್ಕೊಂಡು ನಡಿ. ಪಾಪ ಕ್ಷಮಿಸಿದಾಗ ಪಾಪದಿಂದ ಬಂದ ರೋಗಗಳು ಬಿಟ್ಟೋಗುತ್ತೆ. ಅದಕ್ಕೆ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಪಶ್ಚಾತ್ತಾಪದ ವಿಧಾನ, ಪಾಪ ನಿವೇದನೆ ಎಂಬ ಸಂಸ್ಕಾರಗಳು. ಗುರುಗಳ ಮುಂದೆ ಪಾಪಗಳನ್ನು ಒಪ್ಪಿಕೊಳ್ಳೋದು. ಯಾಕೋಬ 4:14-16, ನೀವು ರೋಗಿಗಳಾಗಿದ್ದರೆ ಸಭಾ ಪಾಲಕರ ಬಳಿ ಹೋಗಿ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ, ಇಂತಿಂಥ ತಪ್ಪು ಮಾಡಿದ್ದೀನಿ, ಪಶ್ಚಾತ್ತಾಪ ಪಡಿ. ಆಗ ದೇವರು ಖಂಡಿತವಾಗಿ ನಿಮ್ಮನ್ನು ಗುಣಪಡಿಸುವನು. ಪರಿಸೆಯ ಮತ್ತು ಸುಂಕದವ ಪಾಪಿ, ಅವನೇ ಒಪ್ಪಿಕೊಳ್ತಾನೆ, ನಾನು ಪಾಪಿ, ಮುಖವೆತ್ತಿ ನೋಡಲು ಅರ್ಹನಲ್ಲ. ಯೇಸುವೆ ನಮ್ಮ ಮೇಲೆ ಕರುಣೆಯಾಗಿದೆ. ಇವೊಂದು ಸಣ್ಣ ಜಪ, ಯೇಸುವೆ ನನ್ನ ಮೇಲೆ, ಪಾಪಿಯಾದ ನನ್ನ ಮೇಲೆ ಕರುಣೆಯಾಗಿರಿ. ಒಂದು ಸಣ್ಣ ಜಪಕ್ಕೆ ಪರಲೋಕದ ಬಾಗಿಲು ತೆರೆಯುತ್ತೆ. ಸುಂಕದವನು ಹಾಗೆ ಪ್ರಾರ್ಥಿಸಿದರೆ ಪರಿಸೆಯನು ಅಹಂಕಾರದ ಪ್ರಾರ್ಥನೆ. ನನ್ನಲ್ಲಿ ಧರ್ಮಶಾಸ್ತ್ರವಿದೆ, ನಾನು ಡೈಲಿ ಓದ್ತೀನಿ, ಬಲಿಪೂಜೆಗೆ ಹೋಗ್ತೀನಿ, ದಾನ ಧರ್ಮ ಮಾಡ್ತೀನಿ, ಅವನಂಗಲ್ಲ ಇವನಂಗಲ್ಲ, ತೀರ್ಪಿನ ಪ್ರಾರ್ಥನೆ. ತುಂಬ ಜನ ಇದು ಮಾಡ್ತಾ ಇದ್ದಾರೆ. ಒಂದೆರಡು ಧ್ಯಾನಕ್ಕೆ ಹೋಗಿ ಬಂದ ತಕ್ಷಣ ಅವನು ಸರಿ ಇಲ್ಲ, ಇವನ್ ಸರಿ ಇಲ್ಲ, ಕತ್ತೋಲಿಕರು ಸರಿ ಇಲ್ಲ, ಪ್ರೊಟೆಸ್ಟೆಂಟ್ ಸರಿ ಇಲ್ಲ, ಪೆಂತೆಕೋಸ್ತ ಸಭೆ ಸರಿ ಇಲ್ಲ, ಕತ್ತೋಲಿಕ ಬೈಬಲ್ಲೇ ಸರಿ ಇಲ್ಲ. ತೀರ್ಪು ಮಾಡುವ ಪ್ರಾರ್ಥನೆ ಅದು ದೇವರಿಗೆ ಇಷ್ಟ ಇಲ್ಲ. ದೇವರು ಹೇಳಿದ್ರು, ಪರಿಸಯ ಎಲ್ಲ ಮಾಡ್ತಾ ಇದ್ದಾನೆ, ಆದರೆ ಪ್ರೀತಿ ಇಲ್ಲ, ಕರುಣೆ ಇಲ್ಲ, ನರ್ಕಕ್ಕೋಗ್ತಾನೆ. ಸುಂಕದವನು ಏನು ಮಾಡಿಲ್ಲ, ಆದರೆ ಪಶ್ಚಾತ್ತಾಪ ಪಟ್ಟ, ಯೇಸುವೆ ನಾನು ಪಾಪಿ, ನನ್ನ ಮೇಲೆ ಕರುಣೆಯಾಗಿರಿ. ಸೋ ಪಾಪ ಮಾಡಿ ರೋಗ ಬರುತ್ತದೆ. ಒಂದು ವರ್ಷ ಹೇಳ್ತಾರೆ 19 107 ಸಂಕಷ್ಟದಲ್ಲಿ ದೇವರಿಗೆ ಮೊರೆಯಿಟ್ಟರು, ದೇವರು ವಾಕ್ಯವನ್ನು ಕಳುಹಿಸಿ ಸೌಖ್ಯ ಕೊಟ್ಟರು. ವಾಕ್ಯವನ್ನು ಕಳುಹಿಸಿ ಸೌಖ್ಯ ಕೊಟ್ಟರು ಅಂದರೆ ಏನರ್ಥ? ಆದಿಯಲ್ಲಿದ್ದ ವಾಕ್ಯ, ದೇವರ ಬಳಿ ಇದ್ದ ವಾಕ್ಯ, ದೇವರೇ ಆಗಿದ್ದ ವಾಕ್ಯ, ಸಕಲವನ್ನು ಸೃಷ್ಟಿ ಮಾಡಿದ ವಾಕ್ಯ, ನರನಾಗಿ ಧರೆಗೆ ಬಂದ ವಾಕ್ಯ ಯೇಸು. ಆ ವಾಕ್ಯವನ್ನು ಕಳುಹಿಸಿದರು. ಹಳೆ ಒಡಂಬಡಿಕೆಯಲ್ಲಿ 107:20 ವಾಗ್ದಾನ ಮಾಡಿದರು.
ಅವಾಕ್ಯವನ್ನು ಕಳಿಸಿದ್ರು. ಅವಾಕ್ಯವೇ ಯೇಸು. ಯೇಸು ಬಾಯಿಂದ ಬಂತು, ನೀನು ಗುಣವಂತು, ಗುಣವಾಯಿತು. ಅವರೆಲ್ಲ ಆ ಮಗನ ಪಾಪ ಭಾರವನ್ನು ತಾನು ಹೊತ್ಕೊಂಡ್ರು. ನಮ್ಮ ಆತನ ಗಾಯದಿಂದ ನಮಗೆ ಸೌಖ್ಯ ಸಿಕ್ತು. ಕ್ಷಮೆ, ಕ್ಷಮೆಯ ಅವತಾರ ಕ್ಷಮಿಸು ಎಂದವರು, ನಿನ್ನನ್ನು ಪೀಡಿಸಿದವರಿಗಾಗಿ ಪ್ರಾರ್ಥಿಸು ಎಂದವರು, ಏಳಲ್ಲ 70 ಬಾರಿ ಕ್ಷಮಿಸು ಎಂದವರು. ಅಲ್ಲಿ ಸೌಖ್ಯ ಕೊಟ್ಟರು, ಅವರೇ ಸೌಖ್ಯ ಕೊಡೋದು. ಆ ಸೌಖ್ಯ ಕೊಡುವ ಅಧಿಕಾರ ತಮ್ಮ ಶಿಷ್ಯಂದ್ರನ್ನು ಕರೆದು ಹೇಳಿದರು, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಸುವಾರ್ತೆ ಸಾರಿ, ನನ್ನ ನಾಮದಲ್ಲಿ ವಿಶ್ವಾಸ ಬಿಟ್ಟವನು ದೆವ್ವಗಳನ್ನು ಬೆಳೆಸುವನು, ರೋಗಿಗಳಿಗೆ ಸೌಖ್ಯ ಕೊಡುವನು. ಇವತ್ತು ನಾನು ಹೇಳ್ತಾ ಇರೋದು ಒಂದೇ ಒಂದು ಕಾರಣ, ಪಾಪದಿಂದ ರೋಗ ಬರುತ್ತೆ. ಪಶ್ಚಾತ್ತಾಪ ಪಡಿ, ಪ್ರಾರ್ಥಿಸಿರಿ, ಬಿಟ್ಟು ಬಿಡಿ. ದೇವರು ನಿನ್ನ ಜೀವನದಲ್ಲಿ ಅದ್ಭುತ ಮಾಡ್ತಾರೆ. ನನಗೆ 69 35 ವರ್ಷದಿಂದ ಅದ್ಭುತಗಳ ಸುರಿಮಳೆಯನ್ನು ನಾನು ನೋಡಿದ್ದೀನಿ. 35 ದೇಶಕ್ಕೆ ಹೋಗಿ ಬಂದಿದ್ದೇನೆ. ಬಾಲರಾಜ್ ಬಸವಪುರದಲ್ಲಿ ಎದ್ದು ಓಡಾಡಿದಂತೆ ಹಲವಾರು ಘಟನೆಗಳು, ಸಾವಿರಾರು ಘಟನೆಗಳು ಯೇಸು ಅದ್ಭುತ ಮಾಡಿದ್ದಾರೆ. ಅದೇ ಯೇಸು ಅದ್ಭುತ ಮಾಡ್ತಾರೆ. ಅವರು ಹೇಳಿದ್ದಾರೆ, ನಾನೇ ಜೀವ, ನಾನೇ ಆರೋಗ್ಯದಾಯಕ, ನಾನೇ ದೇವರು. ತಂದೆಯನ್ನು ಕಂಡವನು, ನನ್ನನ್ನು ಕಂಡವನು ತಂದೆಯನ್ನೇ ಕಾಣುತ್ತಾನೆ. ಆ ದೇವರಿದ್ದಾರೆ. ನಾನು ಪ್ರಾರ್ಥಿಸ್ತೇನೆ, ಆದರೆ ಒಂದು ಕಂಡೀಷನ್, ಇನ್ನು ಮುಂದೆ ನಾನು ಪಾಪ ಮಾಡಲ್ಲ. ನೀವು ಹೇಳ್ಬೋದು ಇನ್ನು ಮುಂದೆ ಪಾಪ ಮಾಡಲ್ಲ, ಆಗಲ್ಲ. ಯೋಹಾನ 8:36 ಯೇಸು ಬಿಡುಗಡೆ ಕೊಟ್ಟರೆ ಬಿಡುಗಡೆ ಇದೆ. ಪಶ್ಚಾತ್ತಾಪ ಪಡಿ, ಯೇಸುವೆ ನಾನು ಪಾಪಿ, ನನ್ನ ಮೇಲೆ ಕರುಣೆಯಾಗಿದೆ. ಯೋಹಾನ 8:36 ಯೇಸು ನೀವು ಬಿಡುಗಡೆ ಕೊಟ್ಟರೆ ನನಗೆ ಬಿಡುಗಡೆ ಇದೆ. ಯೋಹಾನ 8:36 ಓದಿ, ದಾಹ ತೀರುವ ಜೀವ ಜಲ ಯೇಸುವಿನಲ್ಲಿದೆ. ಯೇಸುವೆ ಆ ದಾಹ ತೀರುವ ಜೀವ ಜಲ ನನಗೆ ಕೊಡಿ. ಇನ್ನು ಮುಂದೆ ಪಾಪ ಮಾಡದಂತೆ ನನ್ನನ್ನು ಬಲಪಡಿಸಿ ಬೆಳೆಸಿರು. ಇದೊಂದು ತೀರ್ಮಾನ ತಗೊಳ್ಳಿ. ಕರುಣಾಮಯ, ನಿನ್ನ ಪಾಪವನ್ನು ಲೆಕ್ಕಕ್ಕಿಟ್ಟುಕೊಳ್ಳಲ್ಲ. ನಿನ್ನ ಪಶ್ಚಾತ್ತಾಪ, ನಿನ್ನ ಪ್ರಾರ್ಥನೆ ನೋಡ್ತಾ ಇದ್ದಾರೆ ದೇವರು. ಕಣ್ಮುಚ್ಚಿ, ನಿಮಗೆ ಎಲ್ಲಿ ರೋಗ ಇದೆಯೋ ಅಲ್ಲಿ ಕೈಯಿಡಿ. ತಲೆನೋವಿದ್ದವರು ತಲೆ ಮೇಲೆ ಕೈಯಿಡಿ. ಸೊಂಟ ನೋವಿದ್ದವರು ಸೊಂಟದ ಮೇಲೆ ಕೈಯಿಡಿ. ಹೊಟ್ಟೆ ನೋವಿದ್ದವರು ಹೊಟ್ಟೆ ಮೇಲೆ ಕೈಯಿಡಿ. ವಿಶ್ವಾಸಿಸಿರಿ. Mark 16:17 ನನ್ನನ್ನು ವಿಶ್ವಾಸಿಸುವವನು ರೋಗಿಗಳ ಮೇಲೆ ಕೈಯಿಟ್ಟಾಗ ರೋಗಿಗಳು ಸೌಖ್ಯ ಹೊಂದುವರು. ನೀವು ಜಾಗದಲ್ಲಿ ಕೈಯಿಟ್ಟ ಜಾಗದಲ್ಲಿ ಇರೋ ರೋಗ ಯೇಸುವಿಗೆ ಸಮರ್ಪಿಸಿರಿ. ಯೇಸುವೆ, ಈ ವೇದನೆ ಸಹಿಸಕ್ಕಾಗ್ತಿಲ್ಲ. ನನ್ನ ಪಾಪದ ಫಲ, ನಾನು ಬಹಳ ಪಾಪ ಮಾಡಿದ್ದೀನಿ, ನಿಮ್ಮಿಂದ ದೂರ ಹೋಗಿದ್ದೀನಿ, ಮರಳಿ ಬಂದಿದ್ದೀನಿ ದುಂದುಗಾರ ಮಗನಂತೆ. ಪಾಪಿಯಾದ ನನ್ನ ಮೇಲೆ ಕರುಣೆಯಾಗಿರಿ, ಅರ್ಥ ಸಲ ಹೇಳಿ. ಯೇಸುವೆ, ಪಾಪಿಯಾದ ನನ್ನ ಮೇಲೆ ಕರುಣೆಯಾಗಿರಿ, ಪಾಪಿಯಾದ ನನ್ನ ಮೇಲೆ ಕರುಣೆಯಾಗಿರಿ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರೇ, ನಿಮ್ಮ ಒಬ್ಬನೇ ಮಗನು ನಮ್ಮ ಕರ್ತನೂ ಆದ ಯೇಸುನಾಮದಲ್ಲಿ ಇವರು ಕೈಯಿಟ್ಟ ಜಾಗದಲ್ಲಿರುವ ರೋಗಗಳು, ವೇದನೆಗಳು, ಬಾಧೆಗಳು, ಶಾಪಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲು. ಈಗಲೇ ಇವರು ಕೈಯಿಟ್ಟು ಪ್ರಾರ್ಥಿಸುತ್ತಿರುವ ಜಾಗದಲ್ಲಿ ಪರಿಶುದ್ಧಾತ್ಮ ಶಕ್ತಿ, ಯೇಸುವಿನ ಸೌಖ್ಯಪಡಿಸುವ ಶಕ್ತಿ, ಸತ್ತ ಲಾಜರನನ್ನು 4ನೇ ದಿನ ಜೀವದಿಂದ ಎಬ್ಬಿಸಿದ ಶಕ್ತಿ ಇಳಿದು ಬರಲಿ. ಎಲ್ಲ ಕೇಡುಗಳು ಬಿಟ್ಟು ಹೋಗಲಿ. ಎಲ್ಲ ರೋಗಾತ್ಮಗಳು ಸುಟ್ಟು ಬೂದಿಯಾಗಲಿ. ಇವರ ಕೈಯಿಟ್ಟ ಜಾಗದಲ್ಲಿ ಅದ್ಭುತ ಶಕ್ತಿ ಬರಲಿ. ಯೇಸುವಿಗೆ ಸಾಕ್ಷಿಯಾಗಲಿ, ಲೋಕಕ್ಕೆ ಸಾಕ್ಷಿಯಾಗಲಿ ಯೇಸು ನಾಮದಲ್ಲಿ. ಆಮೇನ್. ಬಿಟ್ಟೋಯ್ತು ಹೇಳಿ, ಬಿಟ್ಟೋಯ್ತು, ಎಲ್ಲ ಹೋಯ್ತು. ದೇವರಿಗೆ ಸ್ತೋತ್ರ ಮಾಡಿ, ನನಗಾಗಿ ಪ್ರಾರ್ಥಿಸಿರಿ. ನಮ್ಮ ದುಂದುಗಾರ ಮಗ ಅಂದರೆ 15 ಲಕ್ಷ ಬೇಕು. ಅದಕ್ಕೆ ಯಾರಾದರೂ ದಾನಿಗಳು ಮುಂದೆ ಬರೋಕ್ಕೆ ಪ್ರಾರ್ಥಿಸಿರು. ನಾನು ಡೈಲಿ ಹೇಳ್ತೀನಿ, ಯಾಕೆಂದರೆ ದೇವರು ಹೇಳಿದ್ದಾರೆ ಯಾರೋ ಒಬ್ಬರು ಬರ್ತಾರೆ ಅಂತ. ಆ ಒಬ್ಬರು ಯಾವಾಗ ಬರ್ತಾರೆ ಕಾಯ್ತಾ ಇದ್ದೇನೆ.
ಒಂದು ವರ್ಷ ಆಯಿತು ಅರ್ಧ ಶೂಟಿಂಗ್ ಆಗಿ, ಇನ್ನು ಅರ್ಧ ಶೂಟಿಂಗ್ ಮಾಡಬೇಕು. ಯೇಸು ಮಹಿಮೆಗಾಗಿ ಪ್ರೇಯರ್ ಮಾಡಿ ಪ್ರಾರ್ಥಿಸಿ. ಐ ಲವ್ ಯು ಆಲ್, ಐ ಲವ್ ಯು ಆಲ್.